ಸಾಗರದ ರಂಗಪಂಚಮಿ ಉತ್ಸವ ಸಮಿತಿ ವತಿಯಿಂದ ಸಾಗರ ಹೋಟೆಲ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತನೆಯ ಭಾರತ ಕಾರ್ಯಕ್ರಮ ನಡೆಯಿತು. ಭಾರತವೆಂದರೆ ಅಂಬೇಡ್ಕರ್, ಅಂಬೇಡ್ಕರ್ ಎಂದರೆ ಭಾರತ ಎಂದು ಡಾಕ್ಟರ್ ನಿರಂಜನ್ ಹೆಗ್ಡೆ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ರಂಗಪಂಚಮಿ ಉತ್ಸವ ಸಮಿತಿ ಅಧ್ಯಕ್ಷ ಕಿರಣ್ ಶೇಟ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ, ಬಜರಂಗ ದಳದ ಸಂತೋಷ ಬಾಜಿ, ರಾಜೇಂದ್ರ ಪೈ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ದಳ ಕಾರ್ಯಕರ್ತರು ಮತ್ತು ಸಾಗರದ ಹಿಂದೂ ಬಾಂಧವರು ಭಾಗಿಯಾಗಿದ್ರು. ಸಂಸ್ಕೃತಿಯ ಬದುಕನ್ನು ಬದುಕಿದಂತಹ ಭರತ ಭೂಮಿಯಲ್ಲಿ ಎಷ್ಟೇ ನಾವು ಸಂಸ್ಕಾರ ಬಿಟ್ಟಿದ್ದೀವಿ ಅಂತಂದ್ರು, ಒಂದು ಹಂತದ ವ್ಯವಸ್ಥೆಯಿಂದ ಹೊರಗಿದ್ದೀವಿ ಅಂತಂದ್ರು, ಈ ದೇಶದಲ್ಲಿ ಹುಟ್ಟಿರೋದೇ ಒಂದು ಪುಣ್ಯ ಆಗ್ತದೆ. ಆದ್ರಿಂದ ಪುಣ್ಯಭೂಮಿ ಅಂತ ಹೇಳಿದ್ರು. ಸಮುದ್ರ ವಸನೆ ಪೃಥ್ವಿ ಪರ್ವತಸ್ಥನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವನೆ. ಸಮುದ್ರದಲ್ಲಿ ವಾಸಿಸಿರುವಂತಹ ಈ ಪೃಥ್ವಿ, ಇದಕ್ಕೆ ನಾವು ಪ್ರತಿದಿನ ನಮ್ಮ ಕಾಲನ್ನ ಸ್ಪರ್ಶ ಮಾಡಿದ್ದಕ್ಕೋಸ್ಕರ ಕ್ಷಮೆ ಕೇಳೋದ್ರಿಂದ ಪ್ರತಿದಿನದ ಭಾರತೀಯನ ಬೆಳಗು ಆರಂಭ ಆಗ್ತದೆ. ಇಂತಹ ಒಂದು ಉದಾತ್ತ ಪರಿಕಲ್ಪನೆಯ ಅಡಿಯಲ್ಲಿ ಜನ್ಮ ತಾಳಿದ್ದು ಭಾರತೀಯತೆ. ಇವತ್ತು ಇದನ್ನ ಮಾತನಾಡುವಂತಹ ಪರಿಸ್ಥಿತಿ ಬಂದಿದೆ ಅನ್ನೋದು ಸ್ವಲ್ಪ ಮುಜುಗರದ ಸಂಗತಿ. ಯಾಕೆಂದ್ರೆ ಭಾರತದ ಒಳಗೆ ಅಂಬೇಡ್ಕರ್ ಇದ್ದಾರೆ, ಅಂಬೇಡ್ಕರ್ ಒಳಗೆ ಭಾರತ ಇದೆ. ಅಂಬೇಡ್ಕರ್ ಮತ್ತೆ ಭಾರತದ ಪರಿಕಲ್ಪನೆಯನ್ನ ಜನರಿಗೆ ಮಾತಾಡಬೇಕು ಅನ್ನೋ ಒಂದು ಹಂತ ಭಾರತದಲ್ಲಿ ಸೃಷ್ಟಿ ಆಗಬಾರದಾಗಿತ್ತು ಅಂತ. ಇಲ್ಲಿ ಹೀಗಾಗಿದೆ ಅಂತಂದ್ರೆ, ಅಂಬೇಡ್ಕರ್ ಅವರ ಪರಿಕಲ್ಪನೆ, ಡಾಕ್ಟರ್ ಬಾಬಾ ಸಾಹೇಬ್ ಭಾರತ ರತ್ನ ಅಂಬೇಡ್ಕರ್ ಅವರ ಪರಿಕಲ್ಪನೆ ಹೇಗಿದೆ ಅಂತಂದ್ರೆ, ಮೂರು: ಒಂದು ಜ್ಞಾನ, ಮತ್ತೊಂದು ಹೋರಾಟ, ಮತ್ತೊಂದು ಸಂಘರ್ಷ. ತಮ್ಮ ಸುಮಾರು ಯಾವುದೋ ಒಂದು ಬಾಲ್ಯದಲ್ಲಿ ಕಳೆದಂತಹ ಒಂದು ಅವಮಾನ ಅಲ್ಲ, ಪ್ರತಿಯೊಬ್ಬನ ಬದುಕಿನಲ್ಲೂ ಇರುವಂತಹ ನಾಲ್ಕು ಘಟ್ಟಗಳು: ಒಂದು ಅವಮಾನ, ಎರಡನೇದು ಅನುಮಾನ, ಮೂರನೇದು ಅಭಿಮಾನ, ನಾಲ್ಕನೇದು ಸನ್ಮಾನ. ನೀವು ಎಲ್ಲರೂ ಕೂಡ ಯಾವುದೇ ಒಂದು ಹಂತದಲ್ಲಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದ್ರು, ಇಡೀ ಪ್ರಪಂಚ ನಿಮ್ಮನ್ನ ಮಾಡುವಂಥದ್ದು, ಇದೇ ಒಂದು ರಂಗಪಂಚಮಿ ಉತ್ಸವ ಮಾಡ್ಲಿಕ್ಕೆ ಹೋದ್ರು ಮೊದಲು ಪ್ರಪಂಚ ಮಾಡುವಂಥದ್ದು ಅವಮಾನ. ಅದನ್ನ ಬಿಟ್ಟು ನೀವು 2 ವರ್ಷ ಕೂಡ ಅಂಬೇಡ್ಕರ್ ಅವರ ಜೀವನ ಕಾಣ್ತದೆ, ಜೀವನದ ಮೌಲ್ಯಗಳು ಕಾಣ್ತದೆ. ಅಂದ್ರೆ ಭಾರತದ ಸಂವಿಧಾನದಲ್ಲಿ ಯಾವುದಕ್ಕೆ ಉತ್ತರ ಇದೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ಯಾವುದಕ್ಕೆ ಉತ್ತರ ಇಲ್ವೋ ಅಲ್ಲಿ ಭಾರತದ ಸಂವಿಧಾನದಲ್ಲಿ ಉತ್ತರ ಇದೆ ಅಂತ. ಸಣ್ಣ ವಿಷಯ, ಆರೋಗ್ಯದ ವಿಷಯವನ್ನು ತೆಗೆದುಕೊಂಡ್ರೆ,